ಕಾರ್ಯಕ್ರಮ ಗೃಹಿಣಿ ಗೃಹಮುಚ್ಯತೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ದಿನ ನಮ್ಮೊಂದಿಗೆ ಮಾತುಕತೆಗೆ ಬಂದಿದ್ದಾರೆ ಪ್ರಸನ್ನ ಪ್ರಸಾದ್ ಭಟ್ ಪೇತ್ರಿ ಇವರು. ಇವರು ಅನ್ನಪೂರ್ಣ ನರ್ಸರಿಯನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದು ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಪ್ರಸನ್ನ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಮಸ್ತೆ. ಓಕೆ, ನಿಮ್ಮ ಬಾಲ್ಯದ ಸವಿ ನೆನಪನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ. ಬಾಲ್ಯ ಅಂದರೆ ನಾವು ಕಾಡೊಳಗಿದ್ದದ್ದು, ಸುಳ್ಯದ ಹತ್ರದ ಒಂದು ಜಾಗ ಅದು, ತುಂಬ ಕಾಡೊಳಗೆ. ಅಲ್ಲಿ ಅಂದರೆ ಒಂದಷ್ಟು ಆಸೆಗಳಿದ್ದು, ಏನೇನೋ ಕಲಿಬೇಕು ಅದು ಇದು ಅಂತ ಹೇಳಿ, ಆದರೂ ಅದು ಸುಪ್ತವಾಗಿತ್ತು, ಕಲೀಲಿಕ್ಕೆ ಆಗ್ತಿರಲಿಲ್ಲ. ಆದರೂ ಅಪ್ಪ ಅಮ್ಮನ ಸಪೋರ್ಟ್ ತುಂಬಾ ಇತ್ತು. ಅಪ್ಪ ಮಹಾಬಲ ಭಟ್ ಅಂತ, ಅಮ್ಮ ಜಾನಕಿ ಅಂತ. ಅರೆ, ತುಂಬ ಯಾವುದಾದ್ರೂ ತರಬೇತಿಗೆ ಹೋಗು ಹೋಗು ಹೇಳೋರು, ಆದರೆ 3 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗಿ ನಡ್ಕೊಂಡು ಬರಬೇಕಿತ್ತು. ಅವಾಗ ಒಂದಷ್ಟು ಸ್ವಲ್ಪ ಕಲ್ತಿದ್ದು, ಆದರೆ ಮನಸ್ಸೊಳಗಿತ್ತು ಇನ್ನಷ್ಟು ಕಲಿಬೇಕು ಕಲಿಬೇಕು ಎನ್ನುವ ತುಡಿತ. ಅದು ಮುಂದಕ್ಕೆ ಅದು ಕಲೀಲಿಕ್ಕೆ ಅವಕಾಶ ಆದಾಗ ಅದಕ್ಕಾಗಿ ತೆರ್ಕೊಂಡೆ ನಾನು. ಹಾಗೆ ನಿಮ್ಮ ಮದುವೆ ನಂತರದ ಜೀವನ? ಹಾಂ, ಮದುವೆ ನಂತರನೂ ಅಷ್ಟೇ, ತುಂಬ ನನ್ನ ಪತಿ ಶ್ಯಾಮ್ ಪ್ರಸಾದ್ರು ತುಂಬ ಸಪೋರ್ಟಿವ್. ಯಾವುದೇ ಒಂದು ಸಮಾಜ ಸೇವೆ ಆಗಲಿ ಅಥವಾ ಆ್ಯಕ್ಟಿವಿಟೀಸು, ಯಾವುದೇ ಕರಕುಶಲ ವಸ್ತು ಕಲಿಯೋದಕ್ಕೂ ಎಲ್ಲ ಸಪೋರ್ಟ್ ಇದ್ದರು. ಹಾಗೆಯೇ ಆವಾಗ ಮನಸ್ಸಲ್ಲಿದ್ದದ್ದೆಲ್ಲ ಹೊರಗೆ ಬಂತು, ಒಂದಷ್ಟು ಕಲೀಲಿಕ್ಕೆ ಅವಕಾಶ ಆಯಿತು. ಕಲಿತ ಕಲಿತ ಒಂದಷ್ಟು ಸಮಾಜ ಸೇವೆನೂ ಮಾಡುವ ಅಂತಾಯಿತು. ಗಾರ್ಡನಿಂಗಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಅದಕ್ಕೆ ತಕ್ಕ ನಾವಿಲ್ಲಿ ನರ್ಸರಿಯನ್ನು ಸ್ಟಾರ್ಟ್ ಮಾಡಿಕೊಂಡ್ವಿ, ಗಿಡಗಳ ನರ್ಸರಿ. ತುಂಬಾ ಪ್ರೀತಿ ಇತ್ತು ಗಿಡಗಳ ಮೇಲೆ, ಅದಕ್ಕೆ ತಕ್ಕ ಅವ್ರಿಗೂ ತುಂಬ ಅದರ ಬಗ್ಗೆ ಒಲವಿತ್ತು. ಹಾಗಾಗಿ ಅದನ್ನು ಅನ್ನಪೂರ್ಣ ನರ್ಸರಿಯನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಒಂದು ಒಳ್ಳೆ ಅವಕಾಶ ಆಯಿತು. ನಿಮ್ಮ ಮಕ್ಕಳು? ಮಕ್ಕಳು ಪೃಥ್ವೀಶ್ ಮತ್ತು ಪ್ರದೀಶ್ ಅಂತ. ತುಂಬ ಖುಷಿ ಪಡ್ತೇನೆ ನನ್ನ ಮಕ್ಕಳು ಅವರು ಅಂತ ಹೇಳೋದಕ್ಕಿಂತ, ಆ ಇಬ್ಬರು ಮಕ್ಕಳ ಅಮ್ಮ ನಾನು ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾ ಹೆಮ್ಮೆ ಪಡ್ತೇನೆ. ಎಲ್ಲ ಆಕ್ಟಿವಿಟೀಸಲ್ಲೂ ತುಂಬಾ ಇದ್ದಿದ್ದಾರೆ. ರುಬಿಸ್ ಕ್ಯೂಬಲ್ಲಿ ಪೃಥ್ವೀಶ್ ಗಿನ್ನೆಸ್ ರೆಕಾರ್ಡ್ ಮಾಡಿದ್ದಾನೆ. ಈಗ ಒಂದಷ್ಟು ಮಕ್ಕಳಿಗೆ, ಬೇರೆ 10 ದೇಶದ ಮಕ್ಕಳಿಗೆ ಆನ್ಲೈನಲ್ಲಿ ಟ್ರೈನಿಂಗ್ ಕೊಡ್ತಾನೆ. ವೆರಿ ಗುಡ್. ಅದು ಕೂಡ ತುಂಬ ಖುಷಿ ಇದೆ. ಮತ್ತೆ ಒಂದಷ್ಟು ಮಕ್ಕಳಿಗೆ ಉಚಿತವಾಗಿ ಸಹ ಹೇಳಿಕೊಟ್ಟಿದ್ದ. ಈಗ ಏನು ಅಂದ್ರೆ ಆನ್ಲೈನ್ ಅಲ್ಲಿ ಇದ್ ಮಾಡಿಸ್ತಿದ್ದಾನೆ ಎಲ್ಲರಿಗೂ. ಮತ್ತೆ 2 ಗಿನ್ನೆಸ್ ರೆಕಾರ್ಡ್ ಅದರಲ್ಲಿ, ಅಂದ್ರೆ 1,500 ಕ್ಯೂಬ್ ಅಲ್ಲಿ ಒಂದು ದೊಡ್ಡದು ಪೋರ್ಟ್ರೇಟ್ ಅನ್ನ ಮಾಡಿ, 2 ಡ್ಯುಯಲ್ ಸೈಡ್ ಅಲ್ಲಿ ಪೋರ್ಟ್ರೇಟ್ ಮಾಡಿ ಅವನು ಗಿನ್ನೆಸ್ ರೆಕಾರ್ಡ್ ಮಾಡಿದ್ದು. ಅದು ರೆಕಾರ್ಡ್ ಮಾಡಿ 4-5 ವರ್ಷ ಆಯ್ತು, ಅದನ್ನ ಇನ್ನೂ ಯಾರು ಬ್ರೇಕ್ ಮಾಡಿಲ್ಲ. ಅಷ್ಟು ದೊಡ್ಡ ಸಾಧನೆಯನ್ನ ಮಾಡಿದಾನ ಅವನು, ತುಂಬಾ ಖುಷಿ ಇದೆ. ಸಣ್ಣವನು ಅಷ್ಟೇ, 30 ನಿಮಿಷದಲ್ಲಿ 30 ಪೋರ್ಟ್ರೇಟ್ ಗಳನ್ನ ಮಾಡಿ ಅವನು ಸಹ ಲಿಂಕೋ ರೆಕಾರ್ಡ್, ಅದು ಅಣ್ಣನ ಗಿನ್ನೆಸ್ ರೆಕಾರ್ಡ್ ಅಲ್ಲಿ ಅವನು ಸಾಥ್ ಕೊಟ್ಟಿದ್ದ. ಹೀಗೆಲ್ಲ ಒಟ್ಟಿನಲ್ಲಿ ಸಾಧನೆ ಮಾಡ್ತಿದ್ದಾರೆ. ಬರೀ ಓದು ಓದು ನಮ್ಮ ಹಿಂದೆ ಹೋಗದೆ ಒಂದಷ್ಟು ಬೇರೆ ಆಕ್ಟಿವಿಟೀಸ್ಗಳಲ್ಲಿ ಅವರು ಗುರುತಿಸಿಕೊಳ್ತಾ ಇದ್ದಾರೆ. ಅದು ತುಂಬಾ ಖುಷಿ ಇದೆ, ಸಂತೋಷದ ವಿಷಯ ನಿಜವಾಗ್ಲೂ. ಓಕೆ, ಹಾಗೆ ನಿಮ್ಮ ಅನ್ನಪೂರ್ಣ ನರ್ಸರಿಗೆ ಬರ್ತೇನೆ ನಾನೀಗ. ಈ ನರ್ಸರಿಯನ್ನು ಹುಟ್ಟು ಹಾಕಿ ನೀವು, ಈ ನರ್ಸರಿಯಲ್ಲಿ ಯಾವ ಥರದ ಗಿಡಗಳನ್ನು ಬೆಳೆಸ್ತೀರಿ, ಹಾಗೇನೆ ಯಾವ ರೀತಿಯ ಬೆಳೆಸುವ ವಿಧಾನವನ್ನು ನೀವು ಬೇರೆಯವರಿಗೆ ಕೂಡ ಹೇಳಿಕೊಡ್ತಾ ಇದ್ದೀರಿ ಅಲ್ವಾ? ಕಸಿ ಕಟ್ಟೋದಿರ್ಬೋದು, ಆಮೇಲೆ ಅದನ್ನು ಬೆಳೆಸೋದಿರ್ಬೋದು, ಯಾವ ರೀತಿ ಮಾಡಬೇಕು, ಅದಕ್ಕೆ ಏನೆಲ್ಲ ಹಾಕಬೇಕು, ಆ ರೀತಿಯ ಮಾಹಿತಿಗಳನ್ನು ಕೂಡ ನೀವು ಇದ್ರ ಮುಖಾಂತರ ಕೊಡ್ತಾ ಇದ್ರಿ. ನಾವು ಪುತ್ತೂರಿನ ಒಂದು ಹಳ್ಳಿಯಿಂದ ಇಲ್ಲಿ ಅದು ಉಡುಪಿಗೆ ಬಂದು ಉಡುಪಿಯ ಚೇರ್ಕಾಡಿ ಪೇತ್ರಿಯಲ್ಲಿ ಅದು ಪರ್ಚೇಸ್ ಲ್ಯಾಂಡ್. ಅಲ್ಲಿ ನಾವು ಒಂದು ಕನಸನ್ನು ಕಂಡ್ವಿ, ಏನೋ ಒಂದು ಮಾಡಬೇಕು. ಜಾಗವನ್ನು ಪರ್ಚೇಸ್ ಮಾಡಿದ ಮೇಲೆ ಒಂದಷ್ಟು ಕಷ್ಟನೂ ಆಯ್ತು, ಅಂದ್ರೆ ಅಲ್ಲಿ ಬರೀ ಅಡಿಕೆ ಗಿಡಗಳು ಮಾತ್ರ ಇದ್ದು ಇನ್ನೊಂದೇನೋ ಸಾಧನೆ ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಆಲೋಚನೆ ಮಾಡಿದಾಗ ನನ್ನ ಅಪ್ಪನ ಕನಸು ಅದು, ನರ್ಸರಿ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳುವಂಥದ್ದು. ಹಾಗೆ ಆ ನರ್ಸರಿ ಫೀಲ್ಡ್ ಅಲ್ಲಿ ನಾವು ಇದು ಮಾಡಿದ್ವಿ. ಅದಕ್ಕೆ ತಕ್ಕ ಗಿಡಗಳ ಬಗ್ಗೆ ತುಂಬಾ ಒಲವಿತ್ತು. ಹಾಗೆಯೇ ನಮ್ಮವರು ರುಡ್ಸೆಟ್ ಅಲ್ಲಿ ಕಸಿ ಕಟ್ಟುವಿಕೆ ಬಗ್ಗೆ ಒಂದು ತರಬೇತಿಯನ್ನು ಸಹ ಪಡೆದುಕೊಂಡ್ರು. ಅಲ್ಲಿಂದ ಮತ್ತೆ ನಮ್ಮ ಜರ್ನಿ ಶುರು ಆಯಿತು. ತುಂಬಾ ಚೆನ್ನಾಗಿ, ಅಂದರೆ ಒಂದು ಗಿಡದ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೇವೆ, ಅದರ ಗಿಡದ ಬಗ್ಗೆ ಯಾವ ರೀತಿ ಅದನ್ನು ನೆಟ್ಟು ಪೋಷಿಸುವುದು, ಅದರಿಂದ ಹೇಗೆ ಇನ್ಕಮ್ ಪಡಿಬೋದು ಅಳುವವರೆಗೂ ನಾವು ಮಾಹಿತಿಯನ್ನು ಕೊಡ್ತೇವೆ. ಬರೀ ಗಿಡ ನೆಡೋದು, ಗಿಡ ಸೇಲ್ ಮಾಡೋದು ಮಾತ್ರ ಅಲ್ಲ, ಅದರಿಂದ ರೈತ ಹೇಗೆ ಉಪಯೋಗ ಪಡ್ಕೊಳ್ಬೋದು ಎನ್ನುವುದನ್ನು ಕೂಡ ನಾವು ಇದು ಮಾಡ್ತೇವೆ. ಅನೇಕ ಹಣ್ಣಿನ ಗಿಡಗಳು, ಹಾಗೇನೆ ತೋಟಗಾರಿಕಾ ಬೆಳೆಗಳ ಗಿಡಗಳು, ಆಮೇಲೆ ಔಷಧಿ ಗಿಡಗಳು, ಅದರೊಟ್ಟಿಗೆ ಹೆಣ್ಮಕ್ಳಿಗೆ ಬೇಕಾದ ಹೂವಿನ ಗಿಡ ಹೇಗೂ ಇದ್ದೇ ಇದೆ, ಅದು ಅಟ್ರಾಕ್ಷನ್ ಅಲ್ವಾ. ಹಾಗೆ ಮತ್ತೆ ಬೇರೆ ಬೇರೆ ಯಾವುದು ಗಿಡ ಇಲ್ಲ ಅಂತ ಹೇಳುವ ಅಂಶ ಬರಬಾರ್ದು, ನಾವು ನೋಟ್ ಮಾಡ್ಕೊಳ್ತೇವೆ.
ಹಳೇ ಮೂಲದಲ್ಲಿ ಏನು ಗಿಡಗಳಿತ್ತು ಅದನ್ನು ಕೂಡ ಲೈಕ್ ಮಾಡೋರಿದ್ದಾರೆ ಈಗಲೂ ಕೂಡ, ಅದನ್ನು ಕೂಡ ನಾವು ನೋಟ್ ಮಾಡಿಕೊಂಡು ಅದನ್ನು ಅವರಿಗೆ ಪೂರೈಸುವ ನಿಟ್ಟಿನಲ್ಲಿ ನಾವು ಅದರ ಬಗ್ಗೆ ಮಾಡ್ತಿದ್ದೇವೆ. ಓಕೆ, ಅವರು ನಿಮ್ಮಲ್ಲಿ ಈಗ ಗಿಡ ತಗೊಳ್ಬೇಕಾದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕಿಸೋದು, ಹಾಗೇನೆ ಅದರ ವಿತರಣೆ ಯಾವ ರೀತಿ? ನಾವು ಅಂದರೆ ಶುರುವಿಗೆ 5,000 ಗಿಡಗಳಿಂದ ಮಾಡಿರುವಂಥದ್ದು, ಈಗ 50,000 ಅಲ್ಲ 5,00,000 ಹೆಚ್ಚಿನ ಗಿಡಗಳು ನಮ್ಮಲ್ಲಿ ಲಭ್ಯ ಇದೆ. ಆ ಗಿಡಗಳಿಗೆ ಅಂದರೆ ಕೊರೋನಾ ಟೈಮಲ್ಲಿ ಏನಾಯ್ತಂದ್ರೆ ಒಂದಷ್ಟು ಜನ ಗಿಡಗಳನ್ನು ನೆಡುವ ಆಸೆಯಿಂದ ಬರ್ತಾನೆ ಇದ್ರು, ಹಾಗೇನೆ ಅದ್ರ ಬಗ್ಗೆ ಮಾಹಿತಿಗೋಸ್ಕರನೂ ತುಂಬಾ ಒದ್ದಾಡ್ತಿದ್ರು. ಅಂದರೆ ಎಲ್ಲೂ ಹೋಗ್ಲಿಕ್ಕಿಲ್ಲಲ್ಲ ಲಾಕ್ಡೌನ್ ಟೈಮಲ್ಲಿ. ಆವಾಗ ತಲೆಗೆ ಬಂದದ್ದಂದ್ರೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡುವಂತ. ಮಕ್ಕಳು ತುಂಬಾ ಸಪೋರ್ಟ್ ಮಾಡಿದ್ರು. ಪೃಥ್ವೀಶ್ ಪ್ರದೇಶ್ ಒಬ್ಬ ಶೂಟಿಂಗ್ ಮಾಡಿದ್ರೆ ಒಬ್ಬ ಎಡಿಟಿಂಗ್ ಮಾಡೋನು, ಹಾಗೆ ಅದಕ್ಕೆ ಹೆಲ್ಪ್ ಮಾಡಿದ್ರು. ನಾನೇ ಅದರ ಬಗ್ಗೆ ಹಣ್ಣಿನ ಗಿಡಗಳ ಬಗ್ಗೆ ನಡುದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಅನ್ನಪೂರ್ಣ ನರ್ಸರಿ ಸಂಪೂರ್ಣ ಕೃಷಿ ಅಂತ, ಅದನ್ನ ಈಗಲೂ ಮುಂದುವರಿಸ್ಕೊಂಡು ಬರ್ತಾ ಇದ್ದೇನೆ. 30-32 ಎಪಿಸೋಡ್ ಆಗಿದೆ. ಹಾಗೆ ಅದ್ರ ಬಗ್ಗೆ ಮಾಹಿತಿಗಳನ್ನ ನೀಡುವಂಥದ್ದು ಕೆಲವಂದ್ರೆ ನಮ್ಮೂರಲ್ಲಿ ಆಗ್ತದಾ ಇಲ್ವಾ ಅಂತ ಹೇಳುವ ಬಗ್ಗೆ ಒಂದು ಮಾಹಿತಿ ಬೇಕಾಗುತ್ತೆ. ಸೊ ಅದನ್ನ ಆ ರೀತಿ ಇದು ಮಾಡ್ತೇವೆ. ಅಂದ್ರೆ ಯಾವುದೋ ಒಂದು ನರ್ಸರಿ ಸುಮ್ಮನೆ ತಂದು ನಟ್ಟರೆ ಸಾಲದು, ಕಾಯಿ ಬರ್ತದೋ ಇಲ್ವೋ ಅಂತ ಹೇಳೋ ಬಗ್ಗೆ ಮಾಹಿತಿ ಬೇಕಾಗುತ್ತೆ. ಹಾಗೆ ನಟ್ಟುನು ಕೂಡ ಅದಕ್ಕೆ ಏನು ಬೇಕು ಬುಡಕ್ಕೆ ಅದನ್ನು ಕೂಡ ಮಾಹಿತಿ ಬೇಕಾಗುತ್ತೆ. ಕಸಿ ಗಿಡಗಳ ಬಗ್ಗೆ ನಾಲೆಜ್ ಇರುವುದಿಲ್ಲ, ಅದನ್ನೆಲ್ಲ ಕೂಡ ನಾವು ಮಾಹಿತಿಯನ್ನು ಒದಗಿಸ್ತಾ ಇದ್ದೇವೆ. ಇದೀಗ ಪೃಥ್ವೀಶಿಗೆ ಅಂದರೆ ನನ್ನ ಸೊಸೆ ಬಂದಿದ್ದಾಳೆ, ಅವನಿಗೆ ಮದುವೆ ಆಗಿದೆ, ಡಾಕ್ಟರ್ ಪ್ರಿಯಾಂಕಾ ಅಂತ. ಸೊಸೆ ಕೂಡ ತುಂಬ ಚೆನ್ನಾಗಿ ಈ ಇದರಲ್ಲಿ ಮಿಂಗಿಲಾಗ್ತಾ ಇದ್ದಾಳೆ. ಅವಳು ಕೂಡ BMS ಡಾಕ್ಟ್ರು, ಹಾಗಾಗಿ ಔಷಧಿ ಗಿಡಗಳ ಬಗ್ಗೆ ಅವಳು ಕೂಡ ಎಕ್ಸ್ಪ್ಲೈನ್ ಮಾಡ್ತಿದ್ದಾಳೆ. ಅವಳು ಕೂಡ ಯೂಟ್ಯೂಬಲ್ಲಿ ಇದು ಮಾಡ್ತಿದ್ದಾಳೆ, ಮಾಹಿತಿಯನ್ನು ನೀಡ್ತಾ ಇದ್ದಾಳೆ. ಹಾಗೆ ಅದೆಲ್ಲ ತುಂಬ ತುಂಬ ಖುಷಿ ಇದೆ. ಹಾಗೆಯೇ ಹೂವಿನ ಗಿಡಗಳು ಕೂಡ ನೀವು ಅಲ್ಲಿ ಬೆಳೆಸ್ತೀರಿ, ಅದನ್ನು ಕೂಡ ವಿತರಣೆ ಮಾಡ್ತೀರಿ ಅಂತ ಹೇಳಿದ್ರಿ. ಇದರಲ್ಲಿ ಒಂದು ಮಾತು, ನಮಗೆ ನರ್ಸರಿಯಲ್ಲಿ ನೋಡುವಾಗ ಹೂವಿನ ಗಿಡ ತುಂಬ ಚಂದ ಹೂ ಬಿಟ್ಕೊಂಡಿರುತ್ತೆ, ಮನೆಗೆ ತಂದ್ಮೇಲೆ ಆ ಹೂ ಹೋಯ್ತು ಅಂದ್ರೆ ಮತ್ತೆ ಆ ತರ ಹೂ ಬರುದಿಲ್ಲ, ಕಾರಣ ಏನು ಅಂತ ಕೇಳ್ಬೋದು. ಇದು ಎಲ್ಲರೂ ಕೇಳುವಂತ ಕ್ವಶನ್, ನಮ್ಮಲ್ಲಿ ಲಕಲಕಲಕಲಕ ಇರುತ್ತೆ ಅಂದ್ರೆ ಅಷ್ಟು ಚಂದ ಹೂ ಬಿಟ್ಕೊಂಡಿರುತ್ತೆ. ಅದು ನೀವೇನ್ ಹಾಕ್ತೀರಿ ಅಂತ ನಮಗೆ ಗೊತ್ತಿಲ್ಲ. ನಿಮ್ಮ ಸೀಕ್ರೆಟ್? 15 ದಿವಸಕ್ಕೊಮ್ಮೆ ಗಿಡಗಳಿಗೆ ಮೆನ್ಯೂರ್ ಅನ್ನು ಕೊಡ್ಬೇಕು, ಗೊಬ್ಬರವನ್ನು ಕೊಡ್ಬೇಕು. ಇದು ಮುಖ್ಯವಾಗಿರುತ್ತೆ ಹೂವಿನ ಗಿಡಗಳಲ್ಲಿ. ಹಣ್ಣಿನ ಗಿಡ ಅಂದ್ರೆ ವರ್ಷಕ್ಕೆ 2 ಕೊಟ್ಟರೆ ಸಾಕಾಗುತ್ತೆ, ಆದ್ರೆ ಹೂವಿನ ಗಿಡಕ್ಕೆ 15 ಮಲ್ಲಿಗೆ ಆಗ್ಲಿ ಗುಲಾಬಿ ಆಗ್ಲಿ, ಯಾಕಂದ್ರೆ ಅದಕ್ಕೆ ಅದರ ಸಾರಾಂಶ ಎಲ್ಲ ಆಗೋಗಿರುತ್ತೆ ಹೂ ಆದ ತಕ್ಷಣ. ನಾವೇನಂದ್ರೆ ಈಗ ನೀವು ಏನ್ ಮಾಡ್ತೀರಿ, ಇಲ್ಲಿಂದ ತಕೊಂಡೋದ ತಕ್ಷಣ ಹೂ ಆಗೋ ತನಕ ಅದನ್ನ ಮುಟ್ಟಿ ಮುಟ್ಟಿ ಮುದ್ದಾಡ್ತಾ ಇರ್ತೀರಿ, ಆಮೇಲೆ ಬುಡಕ್ಕಂತ ಹಾಕ್ಲಿಕ್ಕೆ ಹೋಗೋದಿಲ್ಲ. ಇನ್ನೊಂದು ಹೂ ಬರ್ಲಿಲ್ಲ ತನಕ ಇದೇನಾಯ್ತು ಇದೇನಾಯ್ತು ಅಂತ. ಮತ್ತಿನ್ನೊಂದು ಇದೆ, ಬುಡಕ್ಕೆ ಹಾಕಿದ್ರು ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅನ್ನುವಂಥದ್ದು. ಈಗ 1 ಸಾಕು ಒಂದು ಗಿಡಕ್ಕೆ, 1 ಯಾವುದೇ ಸಾವಯವ ಗೊಬ್ಬರ ಅಥವಾ ಯಾವುದೇ ಕೊಡುದಿದ್ರು, ಹರಳಿ ಹಿಂಡಿಯನ್ನೇ ಹೆಚ್ಚಾಗಿ ನೀಡ್ತೇವೆ ನಾವು, ಅಂಥದ್ದನ್ನು ಕೊಟ್ಟರು ಸಾಕಾಗತ್ತೆ. ಅದು ಅದನ್ನು ಪ್ರಮಾಣ ಹೆಚ್ಚಾದ್ರೂ ಕೂಡ ಗಿಡ ಸತ್ತೋಗುವ ಚಾನ್ಸಸ್ ಇರುತ್ತೆ. ಬ್ರೌನ್ ಕಲರ್ ಬಂತು ಅಥವಾ ಎಲೆ ಹಳದಿ ಕಲರ್ ಬಂತು ಅಂದ್ರೆ 2 ಕಾರಣ ಇರುತ್ತೆ. ಒಂದು, ಗೊಬ್ಬರ ಕಮ್ಮಿ ಆದ್ರೂ ಅದು ಹಳದಿಯಾಗಿ ಸಾಕಾಗ್ಲಿಲ್ಲ ನಂಗೆ ಮೆನ್ಯೂರ್ ಅಂತ ತೋರಿಸುತ್ತೆ. ಇನ್ನೊಂದು, ನೀರು ಹೆಚ್ಚಾದ್ರೂ ಕೂಡ ಅದು ಸಾಕಾಗ್ಲಿಲ್ಲ ಅಂತ ತೋರಿಸುತ್ತೆ. ಈ ಮಾಹಿತಿ ಬೇಕಿತ್ತು. ಹಾ, ಅದನ್ನ ನಾವು ತಿಳ್ಕೊಂಡು ಆ ಗಿಡಕ್ಕೆ ನಾವು ಯಾವ ರೀತಿ ಬೇಕೋ ಅದನ್ನ ಪೂರೈಕೆ ಮಾಡ್ಕೋಬೇಕು. ನನ್ನ ಅನುಭವ ಕೂಡ, ಯಾಕಂತ ಹೇಳಿದ್ರೆ ನಾವು ಆಸೆಯಿಂದ ತಗೊಂಡ್ ಬಂದು ಸಾಕ್ತೀವಿ ಮನೇಲಿ, ಅದಕ್ಕೆಲ್ಲ ಹಾಗೆ ಯಾವ್ದು ಈ ಎಲೆ ಗೊಬ್ಬರನೇ ಹಾಕುದು, ಅದಕ್ಕೆ ಹಾಕಿಯೇ ಸಾಕುದು, ಆದ್ರೂ ಕೂಡ ಅಲ್ಲಿ ಇದ್ದ ಹಾಗೆ ಮನೆಯಲ್ಲಿ ಬೆಳೆಯುವುದಿಲ್ಲ. ಅದೇ 15 ಹಾಕುವಂತದ್ದು ಅತಿ ಮುಖ್ಯ ಆಗಿರುತ್ತೆ. ಮತ್ತೆ ಸ್ಪ್ರೇ ಕೊಡ್ಬೇಕಾಗಿ ಹೇಳ್ತಾರೆ, ಸ್ಪ್ರೇ ಅಗತ್ಯ ಇದ್ರೆ ಮಾತ್ರ. ನಮ್ಗೆ ಹೇಗೆ ಜ್ವರ ಬಂದ್ರೆ ಮಾತ್ರ ನಾವು ಟ್ಯಾಬ್ಲೆಟ್ ತಕೊಳ್ತೇವೋ ಹಾಗೆ, ಅದಕ್ಕೂ ಸುಮ್ನೆ ಸುಮ್ನೆ ಸ್ಪ್ರೇ ಮಾಡ್ತಾ ಇದ್ರೆ ಅದರ ರೆಸಿಸ್ಟೆನ್ಸ್ ಪವರ್ ಹೋಗುತ್ತೆ, ಹಾಗಾಗಿ ಅದೇನು ಬೇಕಾಗುದಿಲ್ಲ. ಹಾಗೇನೆ ನಿಮ್ಮ ಒಂದು ಇನ್ನೊಂದು ಮುಖ್ಯವಾಗಿ ಹೂವಿನ ಗಿಡಗಳು, ಈಗ ಗುಲಾಬಿಯಲ್ಲಿ ನೋಡಿಕೊಳ್ಬೇಕಾದಂದ್ರೆ ಕೆಳಗಿನಿಂದ ಬರುವಂತ ಚಿಗುರು, ಅದಂದ್ರೆ ಸ್ಟಾಕ್ ಗಿಡದ ಚಿಗುರು, ಕಾಟು ಚಿಗುರು ಅಂತ ಹೇಳ್ತೇವೆ, ಅದನ್ನು ತೆಗಿತಾನೆ ಇರಬೇಕು. ಅದು ಮುಖ್ಯವಾದ ಅಂಶ. ಮೇಲಿನ ಚಿಗುರು ಮಾತ್ರ ಬೇಕು. ಆ ಗ್ರಾಫ್ಟ್ ಮಾಡಿದ ಜಾಗದಲ್ಲಿ 4 ತರದ ಕಸಿ ಇದೆ, ಅದರಲ್ಲಿ ಗ್ರಾಫ್ಟ್ ಮಾಡಿದ ಗೆಣ್ಣು ಕಸಿ ಅಂತ ಹೇಳ್ತೇವೆ ಗುಲಾಬಿಯಲ್ಲಿ, ಅದರಿಂದ ಕೆಳಗಿಂದ ಬಂದ ಚಿಗುರು ತೆಗಿಲೇಬೇಕು, ಇಲ್ಲಾಂದ್ರೆ ನಿಮ್ಗೆ ಹೂ ಆಗುದಿಲ್ಲ. ಅದು ಅಲ್ಲೇ ಇನ್ನೊಂದು ಪ್ರಶ್ನೆ ಕೇಳಿಬಿಡ್ತೇನೆ, ಈ ಕಸಿ ಕಟ್ಟುದು ಹೇಗೆ, ಯಾವ್ದ್ರಿಂದ ಯಾವ್ದಕ್ಕೆ ಕಸಿ ಕಟ್ತೀರಿ ನೀವು? ಅದು ಕೆಳಗೆ ಒಂದು ಅಂದ್ರೆ ಬೇಲಿ ಬದಿಯಲ್ಲಿ ಆಗುವಂತಹ ಒಂದು ಮುಳ್ಳಿನ ಗುಲಾಬಿ, ಅದು ಗುಲಾಬಿಯಲ್ಲಿ ಕಟ್ಟುದು, ಅದಕ್ಕೆ ಯಾವತ್ತೂ ಹೂವಾಗುದಿಲ್ಲ, ಅದು ಬರೀ ಬಳ್ಳಿ ಆಗುದು, ಅದು ಒಂಥರ ರೆಸಿಸ್ಟೆನ್ಸ್ ಪವರ್ ಇರುವಂತದ್ದು.
ಅದಕ್ಕೆ ಕಸಿ ಕಟ್ತೇವೆ. ಅದರ ಗೆಣ್ಣಿಗೆ ತೆಗೆದು ಒಳ್ಳೆ ಕಸಿ ಗುಲಾಬಿಯ ಗಿಡವನ್ನು ಮುಗ್ಗಿ ಅದರ ಕಣ್ಣನ್ನು ನಾವು ಕಟ್ಟುವಂಥದ್ದು. ಅದು ಮಾತ್ರ ಹೂ ಆಗ್ತದೆ, ಕೆಳಗಿನದ್ದು ಬಿಟ್ಟರೆ ಹೂ ಆಗೋದಿಲ್ಲ. ಅಲ್ಲಿ ಕೆಲವರು ತಗೊಂಡು ಹೋಗಿರ್ತಾರೆ, ಮೇಲ್ಗಡೆ ನೀವು ಕಸಿ ಕಟ್ಟಿರೋದು ಸತ್ತೋಗಿರುತ್ತೆ, ಇದೊಂದು ಗಿಡ ಬೆಳೀತಾನೆ ಅವಾಗ ನರ್ಸರಿಯವ್ರನ್ನ ಬೈಕೊಳ್ತೀನಿ, ಎಂತ ಮರ ಅಲ್ಲಿಂದ ತಂದು ಮೋಸನೇ ಆದದ್ದು ಅಂತ. ಖಂಡಿತ ಹಾಗಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲದೆ ಮಾಹಿತಿಯ ಕೊರತೆಯಿಂದ ಹಾಗಾಗ್ತದೆ. ದಯವಿಟ್ಟು ಅದನ್ನ ಮೇಲ್ಭಾಗದ ಚಿಗುರುಗಳನ್ನ ಮಾತ್ರ ಇಟ್ಕೊಂಡು ಕೆಳಗಿಂದ ಕಸಿ ಕಟ್ಟಿದ ಭಾಗ ಕಾಣ್ತದೆ, ಕೆಲವದ್ರಲ್ಲಿ ಪ್ಲಾಸ್ಟಿಕ್ ಇರ್ತದೆ, ಅದರಿಂದ ಕೆಳಗೆ ಬಂದದ್ದನ್ನು ಮಾತ್ರ ತೆಕ್ಕೋಬೇಕು, ಆ ಪ್ಲಾಸ್ಟಿಕ್ ಅನ್ನು ಕೂಡ ರಿಮೂವ್ ಮಾಡಬೇಕು. ಹಾಗಿದ್ರೆ ಮಾತ್ರ ಗಿಡದ ಬೆಳವಣಿಗೆ ಚೆನ್ನಾಗಾಗತ್ತೆ. ಇನ್ನೇನಾದ್ರೂ ಮಾಹಿತಿ ಕೊಡ್ತೀರಾ ನಿಮ್ಮ ಕಸಿ ಕಟ್ಟುವ ವಿಧಾನದ ಬಗ್ಗೆ? ಅದು ಪ್ರತಿಯೊಂದರಲ್ಲೂ ಅಷ್ಟೇ, ಮಾವು ಚಿಕ್ಕು ಎಲ್ಲದರಲ್ಲೂ ಅಷ್ಟೇ. ಕೆಳಗಿನ ಭಾಗ ಕಾಟ್ ಅಂತ ಹೇಳ್ತೇವೆ, ಸ್ಟಾಕ್ ಗಿಡ ಅದು, ಅಂದರೆ ಬೇರೆ ಯಾವುದೋ ನಾವಂದರೆ ರೆಸಿಸ್ಟೆನ್ಸ್ ಪವರ್ ಇರುವಂಥ ಗಿಡವನ್ನು ನಾವು ಹಾಕಿರ್ತೇವೆ, ಬೀಜದ ಗಿಡ ಅದು. ಈಗ ಕಾಟ್ ಮಾವು ಅಂತ ಹೇಳ್ತೇವಲ್ಲ, ಅದರನ್ನು ನಾವು ಹಾಕಿರ್ತೇವೆ. ಅದಕ್ಕೆ ಈಗ ಮಲ್ಲಿಕಾ ಮಾವು ಅಂದರೆ ಮಲ್ಲಿಕಾ ಮಾವಿನ ಸಯಾನ್ ಗ್ರಾಫ್ಟ್ ಮಾಡಿರ್ತೇವೆ. ಹಾಗಾಗಿ ಕೆಳಗಿನ ಭಾಗವನ್ನ ತೆಗೆಯುವುದು ಅತಿ ಮುಖ್ಯವಾಗಿರುತ್ತೆ. ಅದು ಚಿಗುರು ಬಂದಾಗ ಅದನ್ನ ಚಿಗುರು ತೆಗೆಯಬೇಕು, ಒಂದು ವರ್ಷ ತನಕ ನೋಡಿದ್ರೆ ಸಾಕು. ಇನ್ನೊಂದೇನಂದ್ರೆ ಆ ಕಸಿ ಕಟ್ಟಿದ ಭಾಗದವರೆಗೆ ಚಿಗುರು ಬರುವುದೇ ಬೇಡ ಅಂತ ಮುಚ್ಚಿ ಬಿಡ್ತಾರೆ ಮಣ್ಣಲ್ಲಿ, ಅದು ಕೂಡ ತಪ್ಪು. ನಾವು ಎಷ್ಟು ಮಣ್ಣಲ್ಲಿ ಹಾಕಿ ಕೊಟ್ಟಿರ್ತೇವೋ ಅಷ್ಟು ಮಾತ್ರ, ಅಂದ್ರೆ ಆ ಗಾಯದ ಭಾಗ ಕಸಿ ಕಟ್ಟಿದ ಭಾಗ ಮಣ್ಣಲ್ಲಿ ಮುಚ್ಚಿದ್ರೆ ಮಣ್ಣಿನಲ್ಲಿರುವ ನೆಮೋಟೆಡ್ಸ್ ಎಲ್ಲ ಹೋಗಿ ಗಿಡ ಸಾಯುವ ಒಂದು ಹಂತಕ್ಕೆ ತಲುಪ್ತದೆ, ಅಥವಾ ಅದರೊಳಗೆ ನೀರು ಹೋಗಿ ಆ ಗಿಡ ಸಾಯುವ ಒಂದು ಪ್ರಮೇಯವೂ ಇರುತ್ತೆ. ಹಾಗಾಗಿ ಅಲ್ಲಿ ತನಕ ಹಾಕಿ ಮುಚ್ಚೋದು ಬೇಡ, ಚಿಗುರು ಬರಬಾರ್ದಂತ ಅಲ್ಲಿ ತನಕ ಮಣ್ಣು ಹಾಕಿ ಮುಚ್ಚೋದು. ಕೆಲವರು ಹಾಕ್ತಾರೆ, ಹೇಗೋ ಗಿಡ ಅಲ್ಲ ಕಟ್ಟಿರೋದು, ಇದು ಮಾತ್ರ ಖಂಡಿತ ಹಾಕಬಾರ್ದು. ಒಂದು ವರ್ಷ ತನಕ ಮಾತ್ರ ಈ ಎಲ್ಲ ಸಮಸ್ಯೆ ಇರುವಂತದ್ದು, ಆಮೇಲೆ ಕೆಳಗಿನ ಚಿಗುರು ಬರುವುದಿಲ್ಲ. ಓಕೆ, ಈಗ ನಿಮ್ಮ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಬರುವ ಸಮೃದ್ಧಿ ಮಹಿಳಾ ಮಂಡಳಿ ಅಂತ ಹೇಳುವಂಥದ್ದು ನನ್ನ ಒಂದು ಇನ್ನೊಂದು ತವರು ಮನೆ ಅಂತ ಹೇಳ್ಬೋದು, ಅಷ್ಟು ನಾನು ಖುಷಿ ಪಡ್ತೇನೆ. ನಾನು ಇಲ್ಲಿ ಮದುವೆಯಾಗಿ ಬಂದ ಮೇಲೆ ಇಲ್ಲಿ ಅದೇ ಪರ್ಚೇಸ್ ಲ್ಯಾಂಡ್ ಅಂತೇಳಿ ಇಲ್ಲಿ ಬರುವಾಗ ಒಂದು ಸಮಾಜಕ್ಕೆ ಒಂದು ತೆರೆದುಕೊಂಡಂತಹ ಒಂದು ಸಂಸ್ಥೆ ಅಂದರೆ ಸಮೃದ್ಧಿ ಮಹಿಳಾ ಮಂಡಳಿ. ಅಲ್ಲಿ ಬಂದು ಒಂದಷ್ಟು ಸ್ನೇಹಿತೆಯರು ಸಿಕ್ಕಿದ್ರು, ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ವಿ. ಅದರೊಟ್ಟಿಗೆ ನಾನು ಅದರ ಪ್ರೆಸಿಡೆಂಟ್ ಆದೆ. ಆ ಅಧ್ಯಕ್ಷ ಆಗಿ ಹೊಸ ಹೊಸ ಅನುಭವಗಳನ್ನು ಪಡ್ಕೊಂಡೆ. ಅಂದರೆ ಒಂದು ಹೇಗೆ ಸಮಷ್ಟಿಯಾಗಿರುವಂಥದ್ದು ಅಂತೇಳಿ. ಅದೇ ಸಮಯದಲ್ಲಿ ನಮಗೆ ನೆಹರು ಯುವ ಕೇಂದ್ರದಿಂದ ಒಂದು ಅವಕಾಶ ಒದಗಿ ಬಂತು, ಸ್ವಚ್ಛ ಭಾರತ ಸಮ್ಮರ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ. ಅದರಲ್ಲಿ ವಿಲ್ಫ್ರೆಡ್ ಸರ್ ಅಂತ ನಮಗೆ ತುಂಬಾ ಮಾರ್ಗದರ್ಶನ ನೀಡಿದರು. ಹಾಗೆ ನಾವು ನಮ್ಮ ಚೇರ್ಕಾಡಿಯ ಪರಿಸರವನ್ನು ಬಟ್ಟೆ ಚೀಲ ಆಗಿರ್ಬೋದು, ಪೇಪರ್ ಬ್ಯಾಗ್ ಆಗಿರ್ಬೋದು, ಎಲ್ಲವನ್ನ ಮಾಡಿಸ್ಕೊಂಡು ನಾವೊಂದು 108 ಗಂಟೆಗಳ ಕಾಲ 3 ತಿಂಗಳು ಶ್ರಮ ಪಟ್ಟು ಅದನ್ನು ಒಂದು 14 ಜನ ನಾವು ಫ್ರೆಂಡ್ಸು ಸೇರಿಕೊಂಡು ಮಾಡಿರುವಂಥ ಈ ಕಾರ್ಯಕ್ರಮ. ಅದಾಗಿ ನಾವು ಇಡೀ ರಾಷ್ಟ್ರಕ್ಕೆ ಪ್ರಥಮ ಬಹುಮಾನವನ್ನು ಪಡ್ಕೊಂಡು, ನಾವು ಪ್ರಧಾನಿಯವರ ಕೈಯಿಂದಲೇ ನಾವು ಬಹುಮಾನವನ್ನು ಪಡ್ಕೊಂಡ್ವಿ. ಬಹುಮಾನ ಪಡ್ಕೊಂಡದ್ದು ಒಂದು ಖುಷಿಯಾದರೆ ನಮ್ಮ ಚೇರ್ಕಾಡಿಯಲ್ಲಿ ನಾವೊಂದು ಗುರುತಿಸಿಕೊಳ್ಳುವಂಥ ಒಂದು ಮಟ್ಟಕ್ಕೆ ಬಂದ್ವಿ ಅಂತ ಹೇಳುವಂಥದ್ದು. ಈಗ ಕೂಡ ನಮ್ಮ ಸಮೃದ್ಧಿ ಮಹಿಳಾ ಮಂಡಳಿ ಅಂದರೆ ಎಲ್ಲ ಕಡೆಯೂ ಒಂದು ಬೆಲೆ ಕೊಡ್ತಾರೆ, ಒಂದು ಖುಷಿ ಇದೆ ಎಲ್ಲರಿಗೂ ಏನೋ ಒಂದು ಸಾಧನೆ ಮಾಡ್ತಿದ್ದಾರೆ ಅಂತ. ಬರೀ ಮನೆಯೊಳಗೆ 4 ಗೋಡೆ ಮಧ್ಯೆ ಇರುವಂಥ ಹೆಣ್ಣು ಒಂದು ಸಮಾಜಕ್ಕೆ ಒಂದು ಹೇಗೆ ಕಣ್ಣಾಗ್ಬೋದು ಅಂತ ಹೇಳುವ ಬಗ್ಗೆನೂ ಎಲ್ಲರೂ ಕೂಡ, ಈಗ ಒಂದು 25 ಜನ ಆಕ್ಟಿವ್ ಮೆಂಬರ್ಸ್ ಇದ್ದೇವೆ, ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಾ ಇದ್ದೇವೆ. ಹೀಗೆ ನಿಮ್ಮ ಮುಂದುವರೆದ ಕಾರ್ಯಕ್ರಮಗಳಲ್ಲಿ ನೀವು ಒಬ್ಬಳು ವಿಶೇಷ ಚೇತನ ಹುಡುಗಿಗೆ ನೀವು ಸಹಾಯ ಮಾಡಿದ್ರಿ. ವಿಶೇಷ ಚೇತನೆ ಅವಳೊಂದು ನನ್ನ ತುಂಬ ಬೆಸ್ಟ್ ಫ್ರೆಂಡ್ ಲಲಿತಾ ಕೊರವಡಿ ಅಂತ, ಕುಂಭಾಷಿಯವರು. ಅವರನ್ನೊಂದು ಅಕಸ್ಮಾತ್ ಅವರ ಅತ್ತಿಗೆಯ ಮೂಲಕ ನನಗೆ ಪರಿಚಯ ಆಯಿತು. ಅವರು ತುಂಬ ಕರಕುಶಲ ವಸ್ತುಗಳನ್ನ ಮಾಡ್ತಾ ಇದ್ರು. ಅವರು ಹೇಗೆಂದ್ರೆ 2 ಕಾಲು 2 ಕೈ ಕೂಡ ಬಲಹೀನೆ, ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಒಂದು ಅವರಿಗೆ 30 above ಅವ್ರದ್ದು ಏಜ್, ಆದರೂ ಅವರು ಸಣ್ಣ ಏಜಿನಿಂದ ಒಂದು 18 ವರ್ಷದಿಂದಲೇ ಅವರು ಏನೋ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರಂತೆ. ಅವರ ಅತ್ತಿಗೆ ಬಂದ ನಂತರ ಅವರೊಂದಷ್ಟು ಮೆಟೀರಿಯಲ್ ಅನ್ನು ಕೊಟ್ಟು ಅವರು ತುಂಬಾ ಬ್ಯಾಗ್ ಅಥವಾ ಬೇರೆ ಬೇರೆ ಝೂಮರ್ ಕೈ ಚೀಲಗಳು ಏನೇನೋ ಕ್ರಾಫ್ಟ್ಗಳನ್ನೆಲ್ಲ ಮಾಡ್ತಿದ್ದಾರೆ, ಫ್ಲವರ್ಸು ಇದೆಲ್ಲ. ಅದು ಅಕಸ್ಮಾತ್ ಅವ್ರ ಮನೆಗೆ ಒಂದು ಭೇಟಿ ಇತ್ತೆ, ತುಂಬಾ ಖುಷಿ ಆಯಿತು. ಸಾಧನೆ ಮಾಡಿದರೆ ಈ ಥರ ನಾವು ಕೈಕಾಲು ಗಟ್ಟಿರೋರು ಎಷ್ಟೋ ಜನ ಸುಮ್ಮನೆ ಕೂತಿರ್ತಾರೆ.
ಟಿ ವಿ ನೋಡ್ಕೊಂಡು ಅಥವಾ ಸುಮ್ಮನೆ ಹರಟೆ ಹೊಡ್ಕೊಂಡು ಆಚೀಚೆ ಮನೆಯವರೊಟ್ಟಿಗೆ ಜಗಳ ಮಾಡ್ಕೊಂಡು, ಅವರು ನಿಜವಾಗಿ ಮಾಡೆಲ್ ಅದು ಅಂತೇಳಿ ಅವರನ್ನೊಂದಷ್ಟು ಸಮಾಜಕ್ಕೆ ಪರಿಚಯ ಮಾಡಿಸ್ಬೇಕಂತೇಳಿ ಡಿ ಸಿ ಅವರಿಗೆ ಬರ್ದಾಕದೆ ಇವರಿಗೊಂದು ಪ್ರಶಸ್ತಿ ನೀಡಲೇಬೇಕು, ಒಂದಷ್ಟು ಜನರಿಗೆ ಪ್ರಶಸ್ತಿ ಹೇಳೋದಕ್ಕಿಂತ ಒಂದಷ್ಟು ಜನರಿಗೆ ಪರಿಚಯ ಆಗ್ತಾರೆ ಅಂತೇಳಿ. ಹಾಗೆ ರಾಜ್ಯೋತ್ಸವ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನೂ ಬಂತು ಆಕೆಗೆ. ಅವರು ತುಂಬಾನೇ ವಾರಕ್ಕೊಮ್ಮೆ ಆದರೂ ನಾವು ಮಾತಾಡ್ಕೊಳ್ತಾ ಇರ್ತೇವೆ, ಅವರಿಗೂ ಅಷ್ಟೇ ಮ್ಯಾಮ್ ಮ್ಯಾಮ್ ಅಂತೇಳಿ ತುಂಬಾ ಒಂಥರ ಖುಷಿ ಪಡ್ತಾರೆ. ನನಗಷ್ಟೇ ತುಂಬಾನೇ ಒಂದು ಬೆಸ್ಟ್ ಫ್ರೆಂಡ್, ಯಾಕಂದ್ರೆ ತುಂಬಾ ಜನರಿಗೆ ಅವರನ್ನ ಮಾಡೆಲ್ ಅಂತ ಹೇಳ್ತೇನೆ. ಅವಳಿಗೆ ಈಗ ಜೀವನದಲ್ಲಿ ಹೊಸ ಉತ್ಸಾಹ ಬಂದಿದೆ. ಅವರ ಐಟಮ್ಗಳನ್ನೆಲ್ಲ ಬೇರೆ ಬೇರೆ ಸ್ಟಾಲ್ ಅಲ್ಲಿ ಇಟ್ಟು, ನಾವು ಸಮೃದ್ಧಿಯವರು ಸ್ಟಾಲ್ ಅಲ್ಲಿ ಇಟ್ಟು ನಮ್ಮ ನರ್ಸರಿಯಲ್ಲಿ ಇಟ್ಟು ಎಲ್ಲ ಸೇಲ್ ಮಾಡ್ತಿದ್ದೀವಿ. ಈಗ ಅವರ ಮನೆಗೆ ಬಂದು ಪರ್ಚೇಸ್ ಮಾಡ್ತಿದ್ದಾರೆ. ವೆರಿ ಗುಡ್. ಅದು ತುಂಬಾನೇ ಖುಷಿ ಆಗುತ್ತೆ. ಅವಳಿಗೂ ಜೀವನದಲ್ಲಿ ಒಂದು ಹೊಸ ಉತ್ಸಾಹ ಬಂದಿದೆ, ಅದು ತುಂಬಾನೇ ಖುಷಿ ಆಗತ್ತೆ. ಅದೇ ನಮ್ಮಿಂದ ಬೇರೆಯವ್ರ ಮುಖದಲ್ಲಿ ನಗು ಅಥವಾ ಒಂದು ಜೀವನೋತ್ಸಾಹ, ಖಂಡಿತ ಸಾರ್ಥಕತೆ ಇದೆ. ಹೀಗೆ ಮಾಡಿದಂತ ನಿಮಗೆ ಅಥವಾ ನಿಮಗೆ ಒಂದು ತೃಪ್ತಿ ಕೊಟ್ಟಂತ ಕೆಲಸ, ತೃಪ್ತಿ ಕೊಟ್ಟದ್ದು ಇನ್ನೊಂದು, ತೃಪ್ತಿ ಹೇಳೋದಕ್ಕಿಂತಲೂ ಸ್ವಲ್ಪ ಬೇಜಾರದಲ್ಲಿ ತೃಪ್ತಿ ಕೊಟ್ಟಿರುವಂಥದ್ದು. ಯಾಕಂದ್ರೆ ಒಂದು ಮರಣೋತ್ತರ ಶೌರ್ಯ ಪ್ರಶಸ್ತಿ ಒಬ್ರು ನೇತ್ರಾವತಿ ಚೌಹಾಣ್ ಅಂತೇಳಿ, ಅದು ಬರ್ಲಿಕ್ಕೆ ಅಂದ್ರೆ ಅವಳನ್ನು ಹಾಗೆ ಸಮಾಜಕ್ಕೆ ಗುರುತಿಸುವಂತ ಕೆಲಸ ಆಗ್ಬೇಕಂತೇಳಿ ನಮ್ಮ ನರ್ಸರಿಯಲ್ಲೇ ಕೆಲಸ ಮಾಡ್ತಾ ಇದ್ದಿದ್ರು. ಬಾಗಲಕೋಟೆಯಲ್ಲಿ ಅವರ ಮನೆ ಇತ್ತು. ಅಲ್ಲಿಗೆ ಹೋಗಿದ್ದಾಗ ಕಲ್ಲುಕೋರೆಗೆ ಬಟ್ಟೆ ಒಗಿಲಿಕ್ಕೆ ಹೋಗಿದ್ದಂತ ಈ ಹುಡುಗಿ, 16 ವರ್ಷದ ಹುಡುಗಿ ಅವಳು, ನೇತ್ರಾವತಿ ಚೌಹಾಣ್ ಅಂತ, ಅವಳು ಅವರದ್ದು ಮಾವನ ಮಕ್ಕಳು ಇಬ್ರು ಈಜಾಡ್ತಾ ಇದ್ರಂತೆ. ಅಕಸ್ಮಾತ್ ಕೆಸರಲ್ಲಿ ಮುಳುಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇವಳು ಕೂಡ್ಲೇ ಅವಳಿಗೇನು ಈಜು ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆದ್ರೂ ಹಾರಿ ಆ ಇಬ್ರು ಮಕ್ಕಳನ್ನ ಸೇವ್ ಮಾಡಿದಾಳೆ, ದಡಕ್ಕೆ ತಂದು ಸೇವ್ ಮಾಡಿದಾಳೆ. ಆದ್ರೆ ಇವಳು ಮುಳುಗಿ ಹೋದ್ಲು, ಅದು ತುಂಬಾನೇ ಬೇಜಾರ. ಆದ್ರೆ ಏನಾಯ್ತು, ಅವಳ ಅಪ್ಪ ಅಮ್ಮ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ರು, ಹಿಂಗ ಹಿಂಗ ಆಯ್ತು ಅಂತ ಬಂದು ಅರ್ಥ ಹೇಳಿದ್ರು. ಬಟ್ ನಂಗೊಂದೇನನ್ಸಿತ್ತು, ಯಾರ್ಯಾರು ಸುಮ್ಮನೆ ಮಾಡಿದವರು ಕೂಡ ಸಮಾಜದಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ ಏನೂ ಇಲ್ಲದೆ ಕೂಡ, ಆದ್ರೆ ಇವಳು ನಿಜವಾಗಿ ಆ ತರ ಮಾಡಿರೋದು ಒಂದಷ್ಟು ಜನಕ್ಕೆ ಅವಳು ಮಾದರಿ ಅಂತೇಳಿ. ಅದು ಹಾಗೆ ಅವಳು ಬಾಗಲಕೋಟೆಯಲ್ಲಿ ಇದ್ರು ಕೂಡ ನಾನು ಉಡುಪಿಯ ಜಿಲ್ಲಾ ಪಂಚಾಯತಿಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿದು ಮರಣೋತ್ತರ ಶೌರ್ಯ ಪ್ರಶಸ್ತಿದು ಅಪ್ಲಿಕೇಶನ್ ತಗೊಂಡು ಅಲ್ಲಿಗೆ ಅವರಿಗೆ ಅಲ್ಲಿಗೆ ಪೋಸ್ಟ್ ಮಾಡಿ ಕಡೆಗೆ ರಾಜ್ಯ ರಾಷ್ಟ್ರದಲ್ಲಿ ಕೂಡ ಅವಳು ರಾಷ್ಟ್ರಪತಿಯಿಂದ ಮೋದಿಯವರ ಕೈಯಿಂದನೇ ಅವರ ಅಪ್ಪ ಅಮ್ಮ ಪ್ರಶಸ್ತಿಯನ್ನ ಸ್ವೀಕರಿಸಿದ್ರು. ಅದು ಒಂಥರ ಏನಂದ್ರೆ ಅವಳ ಒಂದು ಆ ಒಂದು ಧೈರ್ಯ ಸಾಹಸ ಇನ್ನೊಂದಷ್ಟು ಜನರಿಗೆ ಅದು ಸ್ಫೂರ್ತಿ ಆಗ್ಲಿ ಅಂತ ಹೇಳುವಂಥದ್ದು. ಅವಳು ಉಳಿಬೇಕಿತ್ತು, ಅಷ್ಟು ಸಾಧನೆ ಮಾಡಿದವಳು, ಆದ್ರೆ ಉಳಿಲಿಲ್ಲ ಅಕಸ್ಮಾತ್. ಆದ್ರೆ ಅವಳದ್ದು ಈಗನು ಕೂಡ ಅವರ ಊರಲ್ಲಿ ಖುಷಿ ಪಡ್ತಿದ್ದಾರೆ, ಅಂದ್ರೆ ಆ ಸಾಧನೆಯನ್ನು ನೆನೆಸ್ತಾ ಇದ್ದಾರೆ. ಅವಳ ಫೋಟೋವನ್ನು ಇಟ್ಟು ಅವರ ಮಾವನ ಮಕ್ಕಳು ಪೂಜಿಸ್ತಾ ಇದ್ದಾರೆ, ಅದು ಒಂಥರ ಖುಷಿ ಇದೆ. ಹಾಗೆ ಸಮಾಜಕ್ಕೆ ನಮ್ಮಿಂದ ಆದದ್ದು ಏನೋ ಒಂದು, ಅವರಿಗೆ ನೋಡಿ ಮಾಹಿತಿಯ ಕೊರತೆ ಇದೆ ಅಥವಾ ಎಜುಕೇಶನ್ ಇಲ್ಲ, ಅದಕ್ಕೊಂದಷ್ಟು ನಮ್ಗೆ ಗೊತ್ತಿದ್ದದನ್ನ ನಾವು ಮಾಡೋಣ ಅಂತ ಹೇಳುವಂಥದ್ದು ಸಮಾಧಾನ ಇದೆ. ಸಮಾಜಕ್ಕೆ ಏನೋ ಒಂದು ಮಾಡಬೇಕು ಅಂತ ಹೇಳುವಂಥದ್ದು. ಮಕ್ಕಳು ಕೂಡ ಆ ನಿಟ್ಟಿನಲ್ಲಿ ಮುಂದುವರಿತಾ ಇದ್ದಾರೆ. ನನ್ನ ಹಸ್ಬೆಂಡ್ ಇದು ತುಂಬಾನೇ ಸಪೋರ್ಟ್ ಇದೆ, ಹಾಗೆ ಈಗ ಮದುವೆಯಾಗಿ ಬಂದ ಸೊಸೆದು ಕೂಡ ತುಂಬಾನೇ ಸಪೋರ್ಟ್, ಹಾಗೆ ತುಂಬಾ ಖುಷಿ ಆಗತ್ತೆ. ಒಂದು ಹಾಗೇನೆ ನಮ್ದು ಕುಡು ಕುಟುಂಬ ಕೂಡ, ನನ್ನ ಮೈದುನಂದ್ರು ಬೆಂಗಳೂರಲ್ಲಿ ಇದ್ರು ಕೂಡ ಜಾಬ್ ಅಲ್ಲಿ ಇದ್ರು ಕೂಡ ನಾವು ಒಟ್ಟಿಗೆ ಇದ್ದೇವೆ. ಮೈದುನಂದ್ರು ಅವರ ಹೆಂಡತಿಯರು ಅವರ ಮಕ್ಕಳು ಕೂಡ ಎಲ್ಲ ನಾವು 12 ಜನ ತುಂಬಾನೇ ಖುಷಿಯಾಗಿದ್ದೇವೆ. ನಮ್ಮ ಒಂದು ಕುಟುಂಬ ಎಲ್ಲರಿಗೂ ಮಾದರಿಯಾಗಿರುವಂತಹ ಒಂದು ಕುಟುಂಬ ಅಂತ ಹೇಳ್ಕೊಳ್ಳಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಈ ಎಲ್ಲ ಕಾರ್ಯಕ್ರಮಗಳೊಟ್ಟಿಗೆ ನೀವು ಭಜನೆಯಲ್ಲಿ ಕೂಡ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ದೀರಿ. ಹೌದು, ಭಜನೆ ಅಂತ ಹೇಳೋದು ಭಗವಂತನ ನಾಮಸ್ಮರಣೆಯೊಂದಿಗೆ ಮನಸ್ಸಿಗೂ ಕೂಡ ಶಾಂತಿ ನೆಮ್ಮದಿಯನ್ನ ಕೊಡುವಂಥದ್ದು. ಯಾರು ಕೂಡ ನಾವು ಅದನ್ನ ಯಾವುದೇ ಧರ್ಮದವರಿರಲಿ ನಮ್ಮ ನಮ್ಮ ಒಂದು ಏನಿದೆ ಅದನ್ನ ನಾವು ಮನಸ್ಸಲ್ಲಿ ಪಠಿನ ಮಾಡುವಂಥದ್ದು ತುಂಬಾನೇ ಒಳ್ಳೆಯದು. ಅದಕ್ಕೆ ನಮಗೆ ವೀಣಾ ಪ್ರಸನ್ನ ಅಂತೇಳಿ ಕಾಸರಗೋಡಿನ ಗುರುಗಳು ನಮಗೆ ಸಿಕ್ಕಿದ್ರು. ಹಾಗೆ ನಮ್ಮ ಇಡೀ ತಂಡ ಸಮೃದ್ಧಿ ಹಾಗೂ ಶಿವಾನಿ ಅಂತೇಳಿ ಎರಡು ತಂಡಗಳಿದ್ದಾವೆ, ಅದರಲ್ಲಿ ಒಂದು 20-20 ಜನ ನಾವು ಭಜನೆಯನ್ನು ಕಲಿತಾ ಇದ್ದೇವೆ. ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿ ಭಜನಾ ಕಾರ್ಯಕ್ರಮಗಳನ್ನು ಕೂಡ ನೀಡ್ತಾ ಇದ್ದೇವೆ, ಅದು ಕೂಡ ತುಂಬಾನೇ ಖುಷಿ ಇದೆ. ಎಲ್ಲರೂ ಸೇರಿಕೊಂಡು ಒಂದು ಭಜನಾ ಹರಿನಾಮಸ್ಮರಣೆ ಮಾಡುವಾಗ ತುಂಬಾನೇ ಖುಷಿ ಕೊಡುತ್ತೆ, ಮನಸ್ಸು ಕೂಡ ಉಲ್ಲಾಸ ಆಗುತ್ತೆ.
ಅದರಿಂದಾಗಿ ತುಂಬಾ ನೆಮ್ಮದಿ ಸಿಗುತ್ತೆ. ಎಲ್ಲರೂ ಕೂಡ ಆ ಒಂದು ನಿಟ್ಟಿನಲ್ಲಿ ಮಾಡಿದರೆ ಸಮಾಜವು ಕೂಡ ತುಂಬ ಶಾಂತಿ ನೆಮ್ಮದಿಯಿಂದ ಇರ್ಬೋದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಓಕೆ, ಪ್ರಸನ್ನ ಅವರೇ, ಇಲ್ಲಿವರೆಗೆ ಬಂದು ನಿಮ್ಮ ಒಂದು ಜೀವನಾನುಭವವನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಿ, ಹಾಗೆ ಅನೇಕ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ. ಒಂದು ಸಣ್ಣ ಡ್ಯುರೇಷನ್ ಒಳಗೆ ಅದನ್ನೆಲ್ಲ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗೆ ನಿಮ್ಮ ಸಾಮಾಜಿಕ ಕಾರ್ಯಕ್ರಮಗಳು ಮುಂದುವರೆದು ನಿಮ್ಮಿಂದ ಅನೇಕರಿಗೆ ಅನುಕೂಲ ಆಗಲಿ ಅಂತ ನಾನು ನಿಮಗೆ ನಮ್ಮ ತಂಡದ ಪರವಾಗಿ ಶುಭ ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು. ನನ್ನ ಮನಸ್ಸಿನ ಒಂದು ಏನು ಹೇಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರಿ ಯು ಚಾನಲ್, ಹಾಗೆ ನಿಮಗೂ ಧನ್ಯವಾದಗಳು. ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಮಸ್ಕಾರ.